केदारनाथ सुलभ अल भारी कठिन ऐति बरबेक अनुभवसबेकिन तप्पिल्ल आराम बंद आराम होगक माडिल्लिद तुम्हें कष्ट स्नेहितरे ಏನಾದರೂ ಕುದುರೆ ಸ್ವಲ್ಪ ಸ್ಕಿಡ್ ಆಗಿ ಬಿತ್ತಂದ್ರೆ ಹೆಣಾನೆ ಕುದುರೆನೂ ಹೆಣ ಕುದುರೆ ಮ್ಯಾಕ್ ಕುಂತವನು ಹೆಣ ಫೈನಲಿ ಪ್ಲೇಸಿಗೆ ಬಂದ್ವಿ ನೋಡ್ಬೋದು ಯಾರ ಕಡೆ ಬಂದೆವು ಅಂತೇಳಿ ಸೋನ್ಪುರ ಒಳಗೆ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಪಾರ್ಕಿಂಗ್ ಮಾಡಿ ಈಗ ಎಲ್ಲ ಲಗೇಜ್ ಎಲ್ಲ ಇಲ್ಲಿ ಒಳಗಡೆ ಇರ್ತೀವಿ ಒಳಗಡೆ ಇಟ್ಟು ನಮ್ಮ ಕೇದಾರನಾಥ್ ಸ್ಟಾರ್ಟ್ ಮಾಡ್ತೀವಿ ಯಾತ್ರೆಯನ್ನು ನೋಡ್ರಿಲ್ಲೇ ಬೈಕಿನ ಹಾವಳಿಗಳು ಎಷ್ಟೈತಂದ್ರೆ ಲಗೇಜು ಹೆಲ್ಮೆಟ್ ಬಾಬಾ ಹಾಯ್ ಸ್ನೇಹಿತರೆ ನಮಸ್ಕಾರ ಇವಾಗ ಟೈಮ್ ಸರಿಯಾಗಿ 4 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ ಇವಾಗ ನಾವು ಗಾಡಿ ಪಾರ್ಕಿಂಗ್ ಎಲ್ಲ ಇಲ್ಲಿ ಮಾಡಿದೀವಿ ನೋಡಿ ಓ ಇದು ಎಲ್ಲಿ ಅಂತ ಅನ್ಕೊಂಡಿರಬಹುದು ಇದು ಸೋನ್ಪುರ ಆಗಿದೆ ಸೋ ಸೋನ್ಪುರ ಆಗಿ ಇಲ್ಲಿಂದ ನಾವು ಬ್ಯಾಗ್ ಎಲ್ಲ ಇಲ್ಲಿ ಇದು ಸೋನ್ಪರಿಯಾಗ್ ಪರಿಯಾಗ್ ಸಾರಿ ಬೈ ಮಿಸ್ಟೇಕ್ ಆಯ್ತು ಸೋ ನೋಡಬಹುದು ಇಲ್ಲೆಲ್ಲ ಲಗೇಜ್ ಇಲ್ಲಿ ಇಟ್ಟೆ ಫುಲ್ ಇವಾಗ ನಮ್ಮ ಯಾತ್ರೆ ಸ್ಟಾರ್ಟ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂದ್ರೆ 22 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು ನಾವು 22 26 ಗೊತ್ತಿಲ್ಲ ಸೋ ಫಸ್ಟ್ ಟೈಮ್ ಹೊಂಟಿವಿ ಹಾಗಾಗಿ ಗೊತ್ತಿಲ್ಲ ಹರ ಹರ ಮಹಾದೇವ್ ಎಲ್ಲ ಒಳ್ಳೇದು ಮಾಡಪ್ಪ ಆದಷ್ಟು ನನ್ನ ಕಾಲಿಗೆ ಶಕ್ತಿ ಕೊಡು ಸೋ ಇದೇ ಬೇಡ್ಕೋತೀನಿ ಎಲ್ಲರೂ ಬಾಳೆ ಎದುರಿಸ್ತಾರೆ ಹಂಗೈತಿ ಹಿಂಗೈತಿ ಅಂತೇಳಿ ಎಲ್ಲ ನನ್ನ ಶಿವಪ್ಪನ ಮ್ಯಾಗ್ ಬಿಟ್ಟಿನಿ ಆರಾಮಾಗಿ ಕರ್ಕೊಂಡು ದರ್ಶನ ಕೊಡಪ್ಪ ಒಳ್ಳೆ ರೀತಿಯಿಂದ ನಾವು ಹೋಗಿ ಬರೋ ಮಟ್ಟ ಮಳೆಗಿಳೆ ಏನು ಬೇಡಪ್ಪ ಇದೊಂದು ನನ್ನ ಕಡೆಯಿಂದ ಶಿವಪ್ಪನಿಗೆ ರಿಕ್ವೆಸ್ಟು ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಸಮಯ ಹರ 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 ಮಹಾದೇವ ಉಡುವಿ ಚೆನ್ನ ಬಸವೇಶ್ವರ ಮಹಾರಾಜ್ ಕೀ ಜೈ ಜೈ ಇನ್ ಜೈ ಕರ್ನಾಟಕ ಸೋ ಇವಾಗ ಯಾತ್ರೆ ಸ್ಟಾರ್ಟ್ ಮಾಡೀವಿ ನಿಮಗೆ ಒಂದು ಇದನ್ನು ತೋರಿಸ್ತೀನಿ ನೋಡ್ರಿ ಸೀನ್ ಇವಾಗ 4 ಗಂಟೆ ಇದು 2 ಗಂಟೆಯಿಂದ ಪಾಳೆ ಐತಿ ನೋಡ್ಕೊಂಬಿಡ್ರಿ ಕುದುರೆ ನೋಡ್ರಿ ಎಷ್ಟು ಹೋಯ್ತಾವ ಕುದುರೆ ಇಲ್ಲಿಂದ ಸೋ ಇವರೆಲ್ಲ ಯಾಕೆ ಪಾಳೆ ಹಚ್ಚಾರ ಅಂದ್ರೆ ಇಲ್ಲಿಂದ ಜೀಪ್ ಹೋಗ್ತಾವ ಎಲ್ಲಿಗೆ ಗೌರಿಕುಂಡವರೆಗೂ ಓ ಆ ಗೌರಿಕುಂಡ ಸಲುವಾಗಿ ಇಲ್ಲಿ ಪಾಳೆ ಐತಿ ಗೌರಿಕುಂಡಕ್ಕೆ ಹೋಗೋ ಸಲುವಾಗಿ ಇಲ್ಲಿಂದ ಪಾಳೆ ಹಚ್ತಾರೆ ಇವು ನೋಡ್ಬೋದು ಎಷ್ಟೈತೆ ಅಂದೇಳಿ ಸ್ನೇಹಿತರೆ ಇವಲ್ಲಿ ನಿಂತೀವಿ ಅರ್ಧ ತಾಸದು ಇವರೆಲ್ಲ ನಮ್ಮ ಬಾಯ್ಸ್ ಮುಖಕ್ಕೆಲ್ಲ ಮುಕ್ಕೋಡ್ ಹಾಕೊಂಡರು ಏನು ಅವರ ಅಭಿಪ್ರಾಯ ತಿಳ್ಕೊಳ್ಳಿ ಟೈಮ್ ಎಷ್ಟ ಆಗತ್ತೆ ನಾಕೂರಿ ಮಾತ್ರ ಚಳಿ ಭಾಳ ಇದೆ ನಾವೆಲ್ಲ ರೆಡಿ ನಾವೆಲ್ಲ ರೆಡಿ ಆಗಿದ್ ನೋಡಿ ತಿಳ್ಕೊಂಡ್ರಿ ಚಳಿ ಹಂಗತ್ತೆ ನಂಡಿ ಬಕ್ಳದ ಬರೋರಿದ್ರಿ ಬಡಿ ಗಿಡಿಗೆ ಎಲ್ಲ ತೊಗೊಂಡ್ ಬರ್ರಿ ಶೇಸ್ತ ಶೇಸ್ತ ಅಟ್ಟ ಪದ್ದಲ್ ಸಿರಿ ತೊಗೊಂಬರಿ ಎಲ್ಲ ಇವ್ರು ಯಾರಂತ ಗೊತ್ತಾಯ್ತಲ್ಲ ಸ್ನೇಹಿತರೆ ಡಿ ಕೆ ಡಿ ಒಳಗೆ ಡ್ಯಾನ್ಸರ್ ಇದಾರಲ್ಲ ಅವ್ರೇ ಮೂರು ದಿವಸ ಯಾರಂತ ಯಾರಿಗೆ ಗೊತ್ತಾಗಲ್ಲ ಸ್ನೇಹಿತರೆ ಇದು ಗೌರಿಕುಂಡಕ್ಕೆ ಹೋಗಾಗ ಜೀಪ್ ಇಲ್ಲಿಂದ ನಾತ್ಬೇಕು ಇಲ್ಲೊಂದು ಬ್ರಿಡ್ಜ್ ಬರ್ತೈತೆ ನಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ನದಿ ನೋಡ್ರಿ ಇಲ್ಲಿ ಯಾವ ಪರಿ ಐತಂದ್ರೆ ಸ್ಪೀಡ್ ನೈಟ್ ಆಗಿದ್ದಕ್ಕೆ ನಿಮ್ಗೆ ಕಾಣತಿಲ್ಲ ಅನ್ಕೋತೀನಿ ಇಲ್ಲಿಂದ ಜೀಪ್ ಸಿಗ್ತಾವೆ ಕೆಲವೊಬ್ರು ನಡ್ಕೊಂಡು ಹೋಗ್ತಾರೆ ಜೀಪು ಸಿಗ್ತಾವೆ ಅವ್ರವ್ರ ಇಷ್ಟ ಅದೆ ಸೊ ನಾವು ಜೀಪ್ನಾಗ ಹೋಗ್ತೀವಿ ಗೌರಿಕುಂಡದ ಮಠ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ನಮ್ಮ ಇವರು ಜೀಪ್ ಮಾತಾಡತ್ತಾರ ಏನು ರೇಟ್ ಐತೆ ಗೊತ್ತಿಲ್ಲ ಸ್ವಲ್ಪ ಬೆಳಕಾಗಲಿ ಈ ನದಿ ತೋರಿಸ್ತೆ ನಿಮ್ಗೆ ಕ್ಲಿಯರ್ ಆಗಿ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಿ ಅಂದರೆ ಗೌರಿಕುಂಡದ ಹತ್ರ ಬಂದೇವಿ ಸೊ ಅಲ್ಲಿ ಹತ್ತು ಬರೋದ್ರೊಳಗೆ ಲಾಕ್ ಮಾಡೋಕಂದ್ರೆ ಆಗಲಿಲ್ಲ ಎಲ್ಲಿ ರೆಸ್ಟ್ ಅಂತೀವಿ ಲಾಕ್ ಮಾಡ್ತೀವಿ ಸೊ ಗೌರಿಕುಂಡ ಎಲ್ಲೈತಂತ ಕೇಳ್ಬೋದು ತೋರಿಸ್ತೆ ನಿಮ್ಗೆ ಸೊ ಈಗ ನಾನು ಸ್ನಾನ ಮಾಡಬೇಕು ಗೌರಿಕುಂಡದೊಳಗೆ ಹೋಗಿ ಬಿಸಿ ಬಿಸಿ ನೀರು ಇಂಥ ಹೆವಿ ಕೋರ್ಗಳಿಗೂ ಬಿಸಿ ನೀರು ಬರಾಗ್ತಾವೆ ಇಲ್ಲಿ ನೋಡ್ರಿ ಇದೇ ಗೌರಿಕುಂಡ ಹಲೋ ಏ ಬಿಸಿ ಅದಾವ ಮೈಸೂರು ತೊಂದ್ರೆ
ಸ್ನೇಹಿತರೆ ನೋಡಿದ್ರಲ್ಲ ಇದೇ ಗೌರಿಕುಂಡ. ಇವಾಗ ನಾವು ಕ್ಯಾಮ್ರಾ ಆಫ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಸೊ ಸ್ನಾನ ಮಾಡಿ ಮತ್ತೆ ಸಿಗೋಣ. ಗೌರಿಕುಂಡಕ್ಕೆ ಹೋಗಿ ಸ್ನಾನ ಇದು ಮಾಡ್ಕೊಂಡು ಈಗ ಮ್ಯಾಗ ಹೊಂಟೀವಿ. ಗೌರಿಕುಂಡ ಇಲ್ಲೇ ಕೆಳಗಡೆ ಕಾಣ್ತಿತ್ತಲ್ಲ ಅಲ್ಲೇ ಐತಿ. ಇಲ್ಲಿಂದ ಕುದುರೆ ಸಿಗ್ತಾವೆ ನಿಮಗೆ. ಕುದುರೆ ಮ್ಯಾಗ ಹೋಗ್ಬೇಕಂದ್ರೆ ಅವರು ಹೋಗ್ತಾರೆ. ಬಟ್ ನಾ ಏನಂತೀನಿ, ಕುದುರೆ ಮ್ಯಾಗ ಯಾರೂ ಹೋಗಬೇಡ್ರಿ. ಅವಕ್ಕೆ ಇವ್ರು ಹಿಂಸೆ ಮಾಡೋದು ನೋಡಿದ್ರೆ ಭಾಳ ಬೇಜಾರಾಕೈತಿ. ಆ ಪರಿ ಹಿಂಸೆ ಮಾಡ್ತಾರೆ. ಆದಷ್ಟು ನಿಮ್ಮ ಕಾಲಿಂದ ಆದರೆ ನಡೋಕ್ಕೆ ಪ್ರಯತ್ನ ಮಾಡಿರಿ, ಇಲ್ಲಾಂದರೆ ಹೆಲಿಕಾಪ್ಟರ್ ಐತಿ ಅದನ್ನು ಬುಕ್ ಮಾಡ್ಕೋರಿ. ಇದ್ರೆ ಇವಾಗ ಇಷ್ಟು ತನಕ ನಡೆದ್ರು 10 ಕಿಲೋಮೀಟ್ರ್ ಬಂದೀವಿ. ಇನ್ನೂ 8 ಕಿಲೋಮೀಟ್ರ್ ಐತಿ ಇಲ್ಲಿಂದ ಕೇದಾರನಾಥ. ಫುಲ್ಲು ಸುಸ್ತಾಗೈತಿ, ಆಗಿಲ್ಲ ಅಂತ ಹೇಳಕ್ಕೆ ನಾ ದೇವ್ರ ಮಗ ಅಲ್ಲ. ಕೇದಾರನಾಥ ಸುಲಭ ಅಲ್ಲ, ಭಾರಿ ಕಠಿಣ ಐತಿ. ಏನಂತೀರ ಬ್ರದರ್, ಬರ್ಬೇಕು ಅನುಭವಿಸ್ಬೇಕಂತ ಫೀಲ್. ಆರಾಮ್ ಬಂದ್ ಆರಾಮ್ ಹೋಗಕ್ ಮಾಡಿಲ್ಲ ಇದು. ಸೊ ಒಂದ್ ಬೇಜಾರಾಕೈತಿ ಈ ಕುದುರೆ. ಇದೊಂದ್ ರಿಕ್ವೆಸ್ಟ್ ನಮ್ ಕಡೆ ಅಂತ ದಯವಿಟ್ಟು ಒಂದ್ ಮಾಡಸ್ತ ಅವ್ ಹತ್ತಾಕ್ ಹೋಗ್ಬೇಡ್ರಿ. 3,000 ಹೇಳ್ತಾರು, ಇನ್ನ 2,000 ಹೋಗ್ರಿ ಹೆಲಿಕಾಪ್ಟರ್ ದಾಗ ಹೋಗ್ರಿ, ಇನ್ನ ಹೆಲಿಕಾಪ್ಟರ್ ದಾಗ ಹೋಗ್ರಿ. ಅವ್ಕೆ ಕಷ್ಟ ಕೊಡ್ಬೇಡ್ರಿ. ಅಲ್ಲಿಂದ ಲಾಗ್ ಮಾಡ್ಬೇಕು ಅನ್ಕೊಂಡೆ, ಹತ್ತದ್ರೊಳಗೆ ಲಾಗ್ ಆಗಿತ್ತೆ. ಸೊ ಇಲ್ಲಿ ಸ್ವಲ್ಪ ಲೆವೆಲ್ ರೋಡ್ ಬಂದೈತಿ, ಹಂಗಾಗಿ ಲಾಗ್ ಮಾಡಿರ್ತೀನಿ. ಮತ್ತೆ ಏನಿದ್ರು ಹೇಳ್ತೀನಿ. ಹರ್ ಹರ್ ಮಹಾದೇವ್. ಕೇದಾರನಾಥ್ ಬರೋದು ಅಷ್ಟು ಸುಲಭ ಅಲ್ಲ. ಸೊ ಇನ್ನೇನೋ ಅನ್ಕೊಂಡು ಬಂದ್ವಿ, ಇಲ್ಲಿ ಇನ್ನೇನೋ ಐತಿ ಕೇದಾರನಾಥ್. ನಾವು ಅನ್ಕೊಂಡಷ್ಟು ಭಾಳ ಅಂದ್ರೆ ಭಾಳ ಸುಲಭ ಅಲ್ಲ, ಭಾಳ ಕಠಿಣ ಐತಿ. ಸೊ ಆ ಕಠಿಣವಾದ ದಾರಿಲಿ ಬಂದರೂ ನಾವು ನಮ್ಗಿಂತ ಅದೊಂದು ಪ್ರಕೃತಿ ಸೌಂದರ್ಯ ಸಿಕ್ತೆ. ಇದನ್ನ ನೋಡಿ ಇಷ್ಟು ಬಂದಿದ್ದೆಲ್ಲ ಮರ್ತು ಹೋದಂಗೆ ಆಯ್ತು. ಸೊ ಇಲ್ಲಿಂದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ದಂಗೆ ಆಕೈತೆ, ಆ ಫೀಲ್ ಬರ್ತೈತಿ. ಸೊ ಇನ್ನೊಂದಿಲ್ಲ, ಇನ್ನೊಂದು 8 ಕಿಲೋಮೀಟ್ರ್ ಐತಿ, 12 ಕಿಲೋಮೀಟ್ರ್ ಬಂದು ಈಗ. ಸೊ ತುಂಬ ಖುಷಿಯಾಗತೈತಿ, ನೋಡ್ಬೋದು ಎಲ್ಲ ಈ ಕಡೆ ಫುಲ್ ರಶ್ ಐತಿ. ಲಾಸ್ಟ್ ಇಯರ್ ಲದಾಖ್ ಹೋದಾಗೂ ಜಾತ್ರೆ ಆಗಿತ್ತು, ಇಲ್ಲಿ ಈ ಸತಿ ಬಂದು ಈ ಸತಿ ಫುಲ್ ರಶ್ ಐತಿ. ಆ ಕುದುರೆ ಮ್ಯಾಗ ಹೋಗ್ತಾರೋ ಹೆಲಿಕಾಪ್ಟರ್ದಾಗ ಹೋಗ್ತಾರೋ ಅವ್ರವ್ರ ಅನುಕೂಲ ತಕ್ಕಂತೆ. ಬಟ್ ನಾನು ಹೇಳ್ತೀನಿ, ಕುದುರೆ ಮ್ಯಾಗ ಹೋಗ್ಬೇಡ್ರಿ, ಪಾಪ ಅವು ಭಾಳ ಹಿಂಸೆ ಮಾಡ್ತಾರೆ. ಅದಕ್ಕೆ ಇದ್ರ ಮ್ಯಾಗ ಕುಂದು ನೀವು ಹಿಂಸೆ ಮಾಡ್ಕೊಂಡು ನಿಮಗೆ ಪಾಪ ಹತ್ತದ್ ಬೇಡ. ತುಂಬ ಕಷ್ಟ ಇದೆ ಸ್ನೇಹಿತರೆ, ಕಷ್ಟ ಅಂದರೆ ಕಷ್ಟ. ಇವೇನಾದರೂ ಕುದುರೆ ಸ್ವಲ್ಪ ಸ್ಕಿಡ್ಡಾಗಿ ಬಿತ್ತಂದ್ರೆ ಹೆಣನೇ, ಕುದುರೆನೂ ಹೆಣ, ಕುದುರೆ ಮ್ಯಾಕ್ ಕುಂತವನು ಹೆಣ, ಕುದುರೆ ಮ್ಯಾಕ್ ಕುಂತಾಗಿನೂ ಹೆಣ. ನೋಡ್ರಿ ಅಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ಸ್ನೇಹಿತರೆ. ಅರ್ಧ ದಾರಿವರೆಗೂ ಬಂದಮೇಲೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಸಿಕ್ಕೈತಿ. ಪ್ಲೇಸ್ ನೋಡಿದರೆ ಅನಿಸ್ತೈತಿ ಇಷ್ಟೋ ತನಕ ಮಾಡಿದ್ದು ಯಾವುದು ವ್ಯರ್ಥ ಆಗಿಲ್ಲ. ನೋಡೋಕೆ ರೆಡಿ ಇರಿ. ಬ್ಯೂಟಿಫುಲ್ ಪ್ಲೇಸು, ಇಂಥ ಪ್ಲೇಸ್ಗಳು ಮುಂದೆ ಭಾಳ ಬರ್ತಾವು. ಸೊ ಸ್ವಲ್ಪ ವೇಟ್ ಮಾಡ್ಕೊತೀವಿ, ವಿಡಿಯೋನ ಮುಂದೆ ಹೊರ್ಸೋಕೆ ಹೋಗ್ಬೇಡ್ರಿ. ಇವತ್ತು ಕೇದಾರನಾಥದ ಪಿನ್ ಟು ಪಿನ್ ತೋರಿಸ್ತೇನೆ ನಿಮಗೆ.
ಯಾವ ಥರ ರೂಟ್ ಅದಾವು, ಎಲ್ಲೆಲ್ಲಿ ಅಂಗಡಿ ಅದಾವು, ಎಲ್ಲೆಲ್ಲಿ ನಿಮಗೆ ತಿನ್ನಕ್ಕೆ ಐಟಮ್ಸ್ ಸಿಗ್ತಾವೆ ಎಲ್ಲ ತೋರಿಸ್ತೀನಿ, ನೋಡ್ಕೊಂಬಿಡ್ರಿ. ನೀವು ದಾರಿ ಉದ್ದಕ್ಕೂ ನಿಮಗೆ ನಾಷ್ಟ ಚಹಾ ಎಲ್ಲ ಸಿಗ್ತೈತಿ, ಬಟ್ ಡಬಲ್ ರೇಟ್. ಇದೊಂದು ಫಸ್ಟ್ ತಿಳ್ಕೊರಿ, ಯಾಕೆಂದ್ರೆ ಅವರು ತಳಗಿಂದ ತಂದಿರ್ತಾರಲ್ಲ ಮ್ಯಾಗಿನ ಮಠ, ಸೊ ಹಾಗಾಗಿ ಅಷ್ಟು ರೇಟ್ ತೋತಾರೆ. ಏನು ಒಂದು ಸೌಂತಿಕಾಯಿ ನಮ್ಗೆ ಹೊರಗಡೆ 10 ರೂಪಾಯಿ ಸಿಕ್ಕಿರಲಿಲ್ಲ, 50 ರೂಪಾಯಿ ಸೌಂತಿಕಾಯಿ 4 ಪೀಸ್ ಮಾಡಿಕೊಡ್ತಾರೆ. ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಲಾಗ್ನು ಬೇಡ ಏನು ಬೇಡ ಅನಿಸ್ಬಿಟ್ಟೈತಿ. 10 ರೊಳಗೆ ಇನ್ನೂ 8 ಕಿಲೋಮೀಟರ್ ಐತಂತೆ. ಯಪ್ಪ ಶಪ್ಪ ತಂದೆ, ಏನು ಪಾಪ ಮಾಡಿದ್ವಪ್ಪ ನಾವು. ಓ ಫೈನಲಿ ನಮ್ಮ ಡ್ರೀಮ್ ಪ್ಲೇಸಿಗೆ ಬಂದ್ವಿ. ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ತಳಗ, ಯಾಕಂದ್ರೆ ಹತ್ತಿದ್ರೊಳಗೆ ಎಲ್ಲ ತಮ್ಮದೆ ಅಷ್ಟೊಂದು ತ್ರಾಸಾಗೈತಿ. ವಿಡಿಯೋ ಮೊಬೈಲ ತೆಗಿಯೋಕ್ಕಾಗಿಲ್ಲ, ಕ್ಯಾಮ್ರಾನು ತೆಗಿಯೋಕ್ಕಾಗಿಲ್ಲ. ಸೊ ನೋಡ್ಬೋದು ಯಾರ ಕಡೆ ಬಂದೇವು ಅಂತೇಳಿ, ದರ್ಶನ ಮಾಡ್ಕೊಂಬಿಡ್ರಿ ಒಂದ್ಸಲ, ಆರತಿ ಆಗತ್ತೈತಿ. ಅಷ್ಟೆಲ್ಲ ನಡ್ಕೊಂಬಂದ ಮೇಲೆ ಒಂದೇ ಒಂದು ಅನಿಸಿದ್ದು, ಯಾವುದೇ ನೋವು ಆಗಲಿಲ್ಲ, ಕಣ್ಣಾಗಿ ನೀರು ಬಂದು. ಸ್ನೇಹಿತರೆ ಗಂಗಾ ಆರತಿ ಆಗತ್ತೈತಿ, ಈಗ ಹೋಗೋಣಂತೆ. ಇದು ಭೀಮಶಿಲಾ ಕಲ್ಲು ನೋಡ್ರಿ, ಇದೆ ಭೀಮಶಿಲಾ ಕಲ್ಲು. ಸೊ ನಾವು ಟೆಂಟ್ ಹಿಂದ್ಗಡೆ ಹಾಕತ್ತೀವಿ ಇಲ್ಲಿ. ಇದು ಹಿಂದ್ಗಡೆ ಇದು ಕೇದಾರನಾಥ ಗುಡಿ, ಇದು ಹಿಂದ್ಗಡೆ ಸೈಡಿಂದ. ಇಲ್ಲಿ ಇಳಿಯಕ್ಕೆ ದಾರಿ ಇಲ್ಲ.